ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವರದಿಗೆ ಸ್ವಾಗತ. ನಾನು ಸಂತೋಷ್. ಈಗ ಮುಖ್ಯಾಂಶಗಳು. ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ಕೊಟ್ಟು ಸೋಂಕಿತರ ಆರೋಗ್ಯ ವಿಚಾರಿಸಿದ ಸಚಿವರು. ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಸೌಲಭ್ಯ ಕಲ್ಪಿಸಲು ಸಿಬ್ಬಂದಿಗಳಿಗೆ ಸೂಚನೆ. ಬೆಂಗಳೂರಿನಿಂದ ರಾತ್ರಿಯಾದರೂ ಸಹ ನೇರವಾಗಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ ಸಚಿವರು. ವೀಕೆಂಡ್ ಕರ್ಫ್ಯೂಗೆ ಯಲಬುರ್ಗಾದಲ್ಲಿ ನೀರಸ ಪ್ರತಿಕ್ರಿಯೆ. ಇಂದಿನಂತೆ ಬೆಳಗ್ಗೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಓಪನ್. 10 ಗಂಟೆ ನಂತರ ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಬಂದ್. ಚನ್ನಬಸವ ತಾತನ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧ. ಕೋವಿಡ್ ಹಿನ್ನೆಲೆ ವಾರಾಂತ್ಯ ಕರ್ಫ್ಯೂ ಜಾರಿಯಿಂದ ನಿರ್ಬಂಧ. 2 ದಿನ ದರ್ಶನಕ್ಕೆ ಬರದಿರಲು ಭಕ್ತರಿಗೆ ಪೊಲೀಸರಿಂದ ಸೂಚನೆ. ಮಗುವಿನೊಂದಿಗೆ ಮಗುವಾದಾಗ ಸಿದ್ದೇಶ್ವರ ಮಹಾಸ್ವಾಮಿಗಳು. ಮಗುವನ್ನ ಕಾರ್ ಬ್ಯಾನೆಟ್ ಮೇಲೆ ಆಡಿಸುತ್ತಿರುವ ಶ್ರೀಗಳ ವಿಡಿಯೋ ಎಲ್ಲೆಡೆ ವೈರಲ್. ಮಹಾರಥೋತ್ಸವ ಹಿನ್ನೆಲೆ ಸ್ವತಃ ಗವಿಶ್ರೀಗಳೇ ರಥವನ್ನ ಸ್ವಚ್ಛ ಮಾಡಿದ್ರು. ಕೋವಿಡ್ ಹಿನ್ನೆಲೆ ರದ್ದಾದ ವಾರದ ಸಂತೆ ರದ್ದಾದ ಹಿನ್ನೆಲೆ ರಸ್ತೆ ಪಕ್ಕದಲ್ಲಿ ನಿಂತು ತರಕಾರಿ ಮಾರಾಟ ಮಾಡಿದ ರೈತರು. ಸರ್ಕಾರದ ಆದೇಶದಂತೆ ವಾರದ ಸಂತೆ ರದ್ದುಪಡಿಸಲಾಗಿದೆ ಎಂದ ಕಾರ್ಯನಿರ್ವಾಹಕ ಅಧಿಕಾರಿ. ಈಗ ವಾರ್ತೆಗಳ ವಿವರ. ಕೋವಿಡ್ ಸೋಂಕು ದೃಢಪಟ್ಟಿರುವ ಕುಕನೂರಿನ ನವೋದಯ ಮಹಾವಿದ್ಯಾಲಯದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳನ್ನ ಸಚಿವರಾದ ಹಾಲಪ್ಪ ಆಚಾರ್ ಅವರು ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನಿಂದ ಸ್ವಕ್ಷೇತ್ರಕ್ಕೆ ಸಚಿವರು ಮರಳುತ್ತಿರುವಾಗ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ತಮ್ಮ ಕ್ಷೇತ್ರದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ 31 ಜನ ವಿದ್ಯಾರ್ಥಿಗಳು ಮತ್ತು 3 ಜನ ಶಿಕ್ಷಕರಿಗೆ ಕೋವಿಡ್ ದೃಢಪಟ್ಟಿರುವ ವಿಚಾರ ತಿಳಿದ ಅವರು ತಳುಕಲ್ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿಷಯ ತಿಳಿಯುತ್ತಿದ್ದಂತೆ ಸಚಿವರು ರಾತ್ರಿಯಾದರೂ ಸಹ ಬೆಂಗಳೂರಿನಿಂದ ನೇರವಾಗಿ ಕೋವಿಡ್ ಸೆಂಟರ್ಗೆ ತೆರಳಿ ಸೋಂಕಿತರನ್ನ ವಿಚಾರಿಸಿ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಸೋಂಕಿತರಿಗೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಿ ಸೂಕ್ತ ಚಿಕಿತ್ಸೆ ನೀಡುವುದರೊಂದಿಗೆ ಶೀಘ್ರ ಗುಣಮುಖರಾಗುವಂತೆ ನೋಡಿಕೊಳ್ಳಿ ಎಂದು ಕೋವಿಡ್ ಕೇರ್ ಸೆಂಟರ್ನ ಸಿಬ್ಬಂದಿಗಳಿಗೆ ಹಾಗೂ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸುನೀಲ್ ಕುಮಾರ್ ಮಠ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 2ನೇ ವಾರದ ವೀಕೆಂಡ್ ಕರ್ಫ್ಯೂಗೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಶನಿವಾರ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಪಟ್ಟಣದಲ್ಲಿ ಎಂದಿನಂತೆ ಬೆಳಗ್ಗೆ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ತೆರೆಯಲಾಗಿತ್ತು. ಬೆಳಗ್ಗೆ 10 ಗಂಟೆಯ ನಂತರ ಮೆಡಿಕಲ್ ಆಸ್ಪತ್ರೆ, ಹಾಲು, ಹೋಟೆಲ್, ಮಾಂಸ, ಹಣ್ಣು, ಕಿರಾಣಿ ಅಂಗಡಿಗಳು ಹೊರತುಪಡಿಸಿ ಉಳಿದಂತೆ ಎಲ್ಲವೂ ಬಂದ್ ಆಗಿದ್ವು. ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾರ್ವಜನಿಕರು ವಾಹನಗಳ ಓಡಾಟ ಸಾಮಾನ್ಯವಾಗಿ ಕಂಡುಬಂತು. ವಾರದ ಸಂತೆ ನಡೆಯುವ ಸ್ಥಳ ಸ್ಥಗಿತಗೊಳಿಸಿ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂತೆ ವಹಿವಾಟು ನಡೆಸಲು ಅವಕಾಶ ಮಾಡಿಕೊಳ್ಳಲಾಗಿತ್ತು. ಕೋವಿಡ್ ಮಾರ್ಗಸೂಚಿ ಪಾಲಿಸುವಂತೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳಿಂದ ಜಾಗೃತಿ ಮೂಡಿಸಲಾಗಿತ್ತು. ವಾಹನ ಓಡಾಟ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆಯಿಂದ ಬ್ಯಾರಿಕೇಡ್ ಹಾಕಲಾಗಿತ್ತು. ಸಾರಿಗೆ ವ್ಯವಸ್ಥೆ ಎಂದಿನಂತೆ ಆರಂಭವಾಗಿತ್ತು. ಆದರೆ ಪ್ರಯಾಣಿಕರ ಸಂಖ್ಯೆ ಬಹಳ ವಿರಳವಾಗಿತ್ತು. ಇರಣ್ಣತೋಟ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕೋವಿಡ್ ಹಿನ್ನೆಲೆ ವಾರಾಂತ್ಯದ ಕರ್ಫ್ಯೂ ಇರುವುದರಿಂದಾಗಿ ಚನ್ನಬಸವ ತಾತನ 75ನೇ ಪುಣ್ಯ ಸ್ಮರಣೆ ಜಾತ್ರಾ ಮಹೋತ್ಸವ ರದ್ದಾಗಿದ್ದು ದರ್ಶನಕ್ಕೆ ಭಕ್ತರಿಗೆ 2 ದಿನ ಬರಬಾರದೆಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ಕಾರದ ಆದೇಶದಂತೆ ವಾರಾಂತ್ಯದ ಕರ್ಫ್ಯೂ ಇರುವುದರಿಂದ 144 ಸೆಕ್ಷನ್ ಜಾರಿ ಇರುವುದರಿಂದಾಗಿ ದೇವಸ್ಥಾನಕ್ಕೆ ಭಕ್ತರಿಗೆ 2 ದಿನ ದರ್ಶನಕ್ಕೆ ನಿರ್ಬಂಧಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ಶನಿವಾರ ಮತ್ತು ನಾಳೆ ಎರಡು ದಿವಸ ಲಾಕ್ಡೌನ್ ಜಾರಿ ಇದೆ. ದಯಮಾಡಿ ಎಲ್ಲ ಸರ್ವಿಸ್ ಕೇಳ್ಕೊಂಡು ಮುಂದೆ ಏನಂತೆ ಯಾವ್ದು ಜಾತ್ರೆ ಇದ್ರಿ, ಸೋಮವಾರ ಹಿಂಗೆ ಶನಿವಾರ ಐತವ್ರ ಇಲ್ಲ. 144 ಜಾರಿ ಮಾಡಿದ್ರಿಂದ ಸರ್ಕಾರ ಏನು ಸಲಹೆ ಕೊಟ್ಟಾರ ಆ ಪ್ರಕಾರ ನಾವು ಬಂದ್ ಮಾಡಿ ದಯಮಾಡಿ ಎಲ್ಲ ಸಾರ್ವಜನಿಕರು ನಮಗೆ ಸಹಕರಿಸ್ಬೇಕು. ಅದು ಒಂದೇ ನನ್ನಲ್ಲಿ ಕಳ್ಕೊಳ್ಳಿಂದ ಏನಂತಿ. ಓಕೆ ಸರ್, ನಾನು ಏನಂತಿ ಏನಂದರೆ 144 ಜಾರಿ ಇರೋದ್ರಿಂದ ಶನಿವಾರ ಐತವ್ರ ಬಂದ ಯಾವ ಜಾತ್ರೆ ಇದ್ರು ಯಾವ ದರ್ಶನ ದೇವರಿಗಿಲ್ಲ, ದಯಮಾಡಿ ಸಹಕರಿಸಿ ಎಲ್ಲರಿಗೆ ಕಣಕಳಿಯಿಂದ ನಾನು ಕೇಳ್ಕೊತೀನಿ. ಇದು ಇದು ನಂದಲ್ಲ, ಮೇಲಾಧಿಕಾರ ಆದೇಶ, ಸರ್ಕಾರ ಆದೇಶ, ಅದನ್ನು ಪಾಲನೆ ಮಾಡಿ ಅಂತ ನಾನು ನಿಮ್ಮಲ್ಲಿ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊತೀನಿ. ದಯಮಾಡಿ ಸಹಕರಿಸಿ.
ಮಗುವನ್ನು ಆಟವಾಡಿಸುತ್ತಾ ಮಗುವಿನೊಂದಿಗೆ ಮಗುವಾಗಿರುವ ಗವಿಸಿದ್ದೇಶ್ವರ ಶ್ರೀಗಳ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಇಲ್ಲಿನ ಗವಿಮಠದ ಪೀಠಾಧಿಪತಿ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಕಾರ್ಯಗಳ ಮೂಲಕ ಗಮನ ಸೆಳೆಯುತ್ತಿರ್ತಾರೆ. ಅವರಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಅಕ್ಕರೆ. ಮಕ್ಕಳೊಂದಿಗೆ ಅವರು ಸಹ ಮಗುವಾಗ್ಬಿಡ್ತಾರೆ. ಬಿಜೆಪಿ ಮುಖಂಡ ನವೀನ್ ಗುಳಗಣ್ಣನವರ ಕುಟುಂಬದ ಚಿಕ್ಕ ಮಗುವನ್ನು ಕಾರ್ ಬ್ಯಾನೆಟ್ ಮೇಲೆ ಕೂಡಿಸಿ ಸ್ವಾಮೀಜಿ ಆಟವಾಡಿಸಿದ್ದಾರೆ. ಆ ಮುಗ್ಧ ಮಗು ಸಹ ಸ್ವಾಮೀಜಿಗಳೊಂದಿಗೆ ಆಟವಾಡಿದೆ. ಇನ್ನು ಜನವರಿ 19ರಂದು ಸರಳವಾಗಿ ಮಹಾರಥೋತ್ಸವ ನಡೆಯಲಿದ್ದು ಶ್ರೀಗಳು ತಾವೇ ಸ್ವತಃ ರಥ ಸ್ವಚ್ಛ ಮಾಡಿದ್ದು ವಿಶೇಷವಾಯಿತು. ಕೋವಿಡ್ ಪರಿಣಾಮ ಕುಕನೂರಿನಲ್ಲಿ ಪ್ರತಿ ಶುಕ್ರವಾರ ಜರುಗುತ್ತಿದ್ದ ವಾರದ ಸಂತೆಯನ್ನ ರದ್ದುಪಡಿಸಲಾಗಿದೆ. ಕುಕನೂರು ಪಟ್ಟಣದ ಕೃಷಿ ಮಾರುಕಟ್ಟೆ ಆವರಣದಲ್ಲಿ ಪ್ರತಿ ಶುಕ್ರವಾರ ಜರುಗುತ್ತಿದ್ದ ವಾರದ ಸಂತೆಯನ್ನ ಕೋವಿಡ್ ಹೆಚ್ಚುತ್ತಿರುವ ಕಾರಣದಿಂದಾಗಿ ರದ್ದುಪಡಿಸಲಾಗಿತ್ತು. ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಮಂಜುನಾಥ್ ಬೆಲ್ಲದ್ರವರು ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜನ ಸೇರುವ ಸ್ಥಳಗಳನ್ನ ಹಾಗೂ ಕಾರ್ಯಕ್ರಮಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ ಹಾಗೂ ಸೂಕ್ತ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಸರ್, ಸಂತೆ ಅಷ್ಟೇ ಮಾಡಿದ್ರೆ ಬೇರೆ ಯಾವುದಾದ್ರೂ ಕಾರ್ಯಕ್ರಮ ರದ್ದು ಮಾಡಿಸಿದೆ? ಸಂತೆ ಹಾಗೂ ಇತರೆ ಮನೋರಂಜನಾ ಕಾರ್ಯಕ್ರಮಗಳು ವೀಕೆಂಡ್ ಕರ್ಫ್ಯೂನಲ್ಲಿ ಎಲ್ಲ ಬಂದಿರುತ್ತೆ. ಲಗ್ನಕ್ಕೆ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಏನು 50 ಜನ ಅಂತಂದು ಈ ಥರ ಏನು ಗೈಡ್ಲೈನ್ಸ್ ಕೊಡುತ್ತೆ ಅದ್ರ ಪ್ರಕಾರ. ಕುಕನೂರು ಸಂತೆ ವೀಕೆಂಡ್ ಕರ್ಫ್ಯೂನೊಳಗೆ ಬರಲ್ಲ ಸರ್? ಬರಲ್ಲ, ಆದರೆ ತಾಲೂಕಾಡಳಿತದ ನಿರ್ಣಯದ ಪ್ರಕಾರ ಶುಕ್ರವಾರ ಬರುತ್ತೆ. ಆದಾಗ್ಯೂ ತಾಲೂಕಾಡಳಿತ ನಿರ್ಣಯದ ಪ್ರಕಾರ ಈಗಾಗಲೇ ಕೋವಿಡ್ ಕೇಸ್ಗಳು ತುಂಬ ಬರ್ತಾ ಇರೋದ್ರಿಂದ ಸಂತೆನ ಕೋವಿಡ್ ನಿಯಂತ್ರಣ ಆಗೋವರೆಗೂ ಮನೆ ಮನೆಗೆ ತಲುಪಿಸ್ಲಿಕ್ಕೆ ಸಾರ್ವಜನಿಕರು ಮನೆಯಲ್ಲೇ ಇದ್ದು ಖರೀದಿ ಮಾಡಬೇಕು. ಈಗ ಬರ್ತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಆಟೋ ಟಿಪ್ಪರ್ ಮೂಲಕನೇ ಇಲ್ಲಿ ಬರ್ತಾರೆ. ಹೊರಗಿನಿಂದ ಬರ್ತಕ್ಕಂಥವ್ರೆಲ್ಲರೂ ಇಲ್ಲಿ ಸಂತೆಗೆ ಬರೋರೆಲ್ಲರೂ ಆಟೋ ಟಿಪ್ಪರೇ ತೊಗೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಮನೆ ಮನೆಗೆ ಹೋಗಿ ತೆರಳಲಿಕ್ಕೆ ನಾವು ಸೂಚನೆ ನೀಡಿರ್ತೀವಿ. ವಾರದ ಸಂತೆಗೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ರೈತರು ತಾವು ಬೆಳೆದ ತರಕಾರಿಗಳನ್ನು ಮಾರುವ ಉದ್ದೇಶದಿಂದ ಹೊತ್ತುಕೊಂಡು ಬಂದಿದ್ದು, ಮಾರುಕಟ್ಟೆ ರದ್ದಾದ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ನಿಂತು ತಾವು ತಂದಂತಹ ತರಕಾರಿಗಳನ್ನು ಮಾರುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಇದನ್ನ ತೆರವುಗೊಳಿಸಲು ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದ ದೃಶ್ಯಗಳು ಸಹ ಸಾಮಾನ್ಯವಾಗಿ ಪಟ್ಟಣದಲ್ಲಿ ಕಾಣಿಸ್ತು. ಸುನೀಲ್ ಕುಮಾರ್ ಮಠ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಹಿಂಗಾರಿನಲ್ಲಿ ಬಿತ್ತನೆಯ ಬೆಳೆಗಳಿಗೆ ಕೃಷಿ ಹೊಂಡದ ನೀರು ವರದಾನವಾಗಿದೆ. ರೈತರು ತಾಲೂಕಿನ ಕೆಲ ಕಡೆ ಆಯಿಲ್ ಇಂಜಿನ್ಗಳ ಮೂಲಕ ಕೃಷಿ ಹೊಂಡದ ನೀರನ್ನು ಹಾಯಿಸುತ್ತಿರುವುದು ಕಂಡುಬಂದಿದೆ. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾದ ಕಡಲೆ, ಬಿಳೆಜೋಳ, ಸೂರ್ಯಕಾಂತಿ, ಗೋಧಿ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆ ಬೆಳೆಯಲಾಗುತ್ತಿದೆ. ಈಗಾಗಲೇ ಕಡಲೆ ಕಟಾವು ಹಂತಕ್ಕೆ ತಲುಪಿದೆ. ಬಿಳೆಜೋಳ ಕಾಳು ಕಟ್ಟಿದೆ. ಕಳೆದ ವರ್ಷ ಅಕಾಲಿಕ ಸುರಿದ ಮಳೆಗೆ ಹಿಂಗಾರು ಬೆಳೆಗಳಿಗೆ ಅನುಕೂಲವಾಗಿತ್ತು. ಇನ್ನು ಕೆಲವು ಕಡೆ ತೇವಾಂಶ ಕೊರತೆಯಿಂದ ಬಾಡುವ ಹಂತದಲ್ಲಿರುವ ಬೆಳೆಗಳಿಗೆ ಕೃಷಿ ಹೊಂಡದ ನೀರು ಆಸರೆಯಾಗಿದೆ. ಈ ಕುರಿತು ಮಾತನಾಡಿದ ಮುಧೋಳ್ ಗ್ರಾಮದ ರೈತ ಶಂಕರಪ್ಪ ಹುನುಮುಂದ, ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾದ ಕಡಲೆ, ಜೋಳ ಹಾಗೂ ಮೆಣಸಿನಕಾಯಿ ಬೆಳೆಗೆ ಕೃಷಿ ಹೊಂಡದ ನೀರು ಆಸರೆಯಾಗಿದೆ. ಆಯಿಲ್ ಇಂಜಿನ್ನಿನ ಮೂಲಕ ನೀರು ಹಾಯಿಸಲಾಗುತ್ತಿದ್ದು ಬೆಳೆ ಮತ್ತಷ್ಟು ಚೇತರಿಕೆ ಕಾಣುತ್ತಿದೆ. ಕೃಷಿ ಹೊಂಡದ ನೀರು ಕೃಷಿ ಚಟುವಟಿಕೆಗಳಿಗೆ ಆಸರೆಯಾಗಿದೆ ಎಂದು ಹೇಳಿದರು. ಸಹಾಯಕ ಕೃಷಿ ನಿರ್ದೇಶಕ ಪ್ರಾಣೇಶ್ ಹಾದಿಮನಿ ಮಾತನಾಡಿ, ಯಲಬುರ್ಗಾ ಹಾಗೂ ಕುಕನೂರು ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಒಣ ಬೇಸಾಯ ಪ್ರದೇಶವಾಗಿದೆ. ಹಿಂಗಾರಿನಲ್ಲಿ ಉತ್ತಮವಾಗಿ ಮಳೆಯಾಗಿದ್ದು ರೈತರು ಜಮೀನಿನಲ್ಲಿರುವ ಕೃಷಿ ಹೊಂಡಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದೆ. ಹೀಗಾಗಿ ಕೃಷಿ ಹೊಂಡದ ನೀರು ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರ ಆಗುತ್ತಿದೆ ಎಂದರು.
ಈರಣ್ಣ ತೋಟ ಕಿಶ್ಕಿನ ನ್ಯೂಸ್ ಬ್ಯೂರೋ ಯಲಬುರ್ಗಾ. ಕುಕನೂರು ಪಟ್ಟಣದ ಹೊರವಲಯದಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯದಲ್ಲಿರುವ 31 ವಿದ್ಯಾರ್ಥಿಗಳಿಗೆ ಮತ್ತು 3 ಜನ ಶಿಕ್ಷಕರಿಗೆ ಕೋವಿಡ್ ದೃಢಪಟ್ಟಿರುತ್ತದೆ. ಕುಕನೂರು ಪಟ್ಟಣದ ಹೊರವಲಯದಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯದ 3 ವಿದ್ಯಾರ್ಥಿಗಳಿಗೆ 3 ದಿನಗಳ ಹಿಂದೆ ಕೋವಿಡ್ ದೃಢಪಟ್ಟಿತ್ತು. ಇದರ ಪರಿಣಾಮವಾಗಿ ಆರೋಗ್ಯ ಇಲಾಖೆಯವರು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯನ್ನೊಳಗೊಂಡಂತೆ ಒಟ್ಟು 610 ಕೋವಿಡ್ ಪರೀಕ್ಷೆ ಮಾಡಿಸಿದ್ದು, ಅದರಲ್ಲಿ 8 ಜನ ವಿದ್ಯಾರ್ಥಿಗಳು ಹಾಗೂ ಒಬ್ಬ ವಿದ್ಯಾರ್ಥಿನಿ ಹಾಗೂ ಒಬ್ಬ ಸದಸ್ಯರಿಗೆ ಕೋವಿಡ್ ದೃಢಪಟ್ಟಿರುವ ಸುದ್ದಿಯನ್ನ ನಿನ್ನೆ ಕಿಷ್ಕಿಂದ ವಾಹಿನಿಯಲ್ಲಿ ಪ್ರಸಾರ ಸಹ ಮಾಡಲಾಗಿತ್ತು. ಇನ್ನು 210 ಕೋವಿಡ್ ಪರೀಕ್ಷೆಯ ಫಲಿತಾಂಶದ ನಿರೀಕ್ಷೆಯಲ್ಲಿ ಶಾಲೆಯ ಸಿಬ್ಬಂದಿ ಇರುವುದರಿಂದಾಗಿಯೂ ತಿಳಿಸಲಾಗಿತ್ತು. ನಿನ್ನೆ ರಾತ್ರಿಯ ವೇಳೆ ಉಳಿದ 210 ಕೋವಿಡ್ ಪರೀಕ್ಷೆ ಮಾದರಿಯ ಫಲಿತಾಂಶ ಪ್ರಕಟಗೊಂಡಿದ್ದು, ಹೆಚ್ಚುವರಿಯಾಗಿ 19 ವಿದ್ಯಾರ್ಥಿಗಳು ಹಾಗೂ ಒಬ್ಬರು ಶಿಕ್ಷಕ ವರ್ಗದವರಿಗೆ ಮಹಾಮಾರಿ ಒಕ್ಕರಿಸುವುದು ದೃಢಪಟ್ಟಿದೆ. 3 ದಿನಗಳ ಫಲಿತಾಂಶ ಸೇರಿ ವಿದ್ಯಾಲಯದ ಆವರಣದಲ್ಲಿ ಒಟ್ಟು 31 ವಿದ್ಯಾರ್ಥಿಗಳು ಹಾಗೂ 3 ಜನ ಶಿಕ್ಷಕರಿಗೆ ಸೋಂಕು ದೃಢಪಟ್ಟಿರುವುದು ಕಿಷ್ಕಿಂದ ವಾಹಿನಿ ವರದಿಗಾರರಿಗೆ ತಾಲೂಕು ಆರೋಗ್ಯ ಅಧಿಕಾರಿಯಾದ ಸುನಿಲ್ ಕುಮಾರ್ ಚಿತ್ರಗಾರ ಅವರು ಖಚಿತಪಡಿಸಿದ್ದಾರೆ. ಈ ಕುರಿತು ನಮ್ಮ ವರದಿಗಾರರೊಂದಿಗೆ ದೂರವಾಣಿಯಲ್ಲಿ ಮಾಹಿತಿ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿಯಾದ ಸುನಿಲ್ ಕುಮಾರ್ ಚಿತ್ರಗಾರ ಅವರು, ಎಲ್ಲಾ ಸೋಂಕಿತರನ್ನು ತಳಕಲ್ ಗ್ರಾಮದ ಕೋವಿಡ್ ಸೆಂಟರ್ಗೆ ರವಾನಿಸಲಾಗಿದ್ದು ಸೂಕ್ತ ಚಿಕಿತ್ಸೆಯನ್ನ ಪ್ರಾರಂಭಿಸಲಾಗುತ್ತಿದೆ. ಯಾವುದೇ ಸೋಂಕಿತರಲ್ಲಿ ಗಂಭೀರ ಲಕ್ಷಣಗಳು ಕಂಡು ಬಂದಿಲ್ಲ, ಹಾಗಾಗಿ ಭಯಪಡುವ ಅಗತ್ಯವೂ ಸಹ ಇಲ್ಲ. ಎಲ್ಲಾ ಸೋಂಕಿತರು ಶೀಘ್ರದಲ್ಲೇ ಗುಣಮುಖರಾಗಲಿದ್ದಾರೆ ಎಂದು ತಿಳಿಸಿದರಲ್ಲದೆ ಪಾಲಕರು ಭಯಪಡುವ ಅಗತ್ಯವಿಲ್ಲವೆಂದು ಮನವಿ ಮಾಡಿಕೊಂಡರು. ಸುನಿಲ್ ಕುಮಾರ್ ಮಠ, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು. ಶಿವಯೋಗಿ ಸಿದ್ದರಾಮೇಶ್ವರ ಅವರು ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡೊಂಕು ತಿದ್ದಲು ಪ್ರಯತ್ನಿಸುತ್ತಿದ್ದರು ಎಂದು ಯುವ ಮುಖಂಡ ಉಲಗಪ್ಪ ಬಂಡಿವಡ್ಡರ್ ಹೇಳಿದ್ದಾರೆ. ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಭೋವಿ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಅವರು ಮಾತನಾಡಿ, ಸಮಸ್ಯೆಗಳಿಗೆ ಹೆದರದೆ ಮುನ್ನುಗ್ಗಿ ಜನರ ಮನಸ್ಸಿನಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಾಮಾಜಿಕ ಸಮಾನತೆಯ ತತ್ವ ಸಂದೇಶಗಳನ್ನು ಸಾರಿದ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಅವರ ವಚನಗಳು ಇಂದಿಗೂ ಪ್ರಸ್ತುತ ಎಂದರು. ಪಿಡಿಒ ರಾಮಣ್ಣ ಹೊಸಮನಿ ಮಾತನಾಡಿ, ಭೋವಿ ಸಮಾಜದವರು ಶ್ರಮಜೀವಿಗಳಾಗಿದ್ದು ಸಮಾಜ ಅಭಿವೃದ್ಧಿಯಾಗಲು ಶಿಕ್ಷಣ ಮುಖ್ಯವಾದ ಆಯುಧವಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಉನ್ನತ ಶಿಕ್ಷಣ ಪಡೆಯಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾ ಶಂಕರಗೌಡ ಮಾಲಿಪಾಟೀಲ್, ಮುಖಂಡರಾದ ನಿಂಗಪ್ಪ ಹಳ್ಳಿಗುಡಿ, ರಾಮಣ್ಣ ರಾಠೋಡ್, ನೀಲಪ್ಪ ಗ್ವಾಡಿ, ಶಿವು ಹಿರೇಮಠ್, ಕನಕಪ್ಪ ಉಪ್ಪಾರ್, ಶರಣಪ್ಪ ತಳವಾರ್ ಇತರರು ಹಾಜರಿದ್ದರು. ಈರಣ್ಣ ತೋಟ, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕೊರೋನಾ ಸೋಂಕಿನ ಆತಂಕದ ನಡುವೆಯೂ ಸಂಕ್ರಮಣದ ದಿನದಂದು ತಾಲೂಕಿನ ಪ್ರಸಿದ್ಧ ಹುಲಿಗಿಯ ಶ್ರೀ ಹುಲಿಗಮ್ಮ ದೇವಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೋವಿಡ್ ಹೆಚ್ಚಾಗುತ್ತಿರುವುದರಿಂದ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ನಿರ್ಬಂಧಿಸಿದರೂ ಸಹ ಸಾವಿರಾರು ಭಕ್ತರು ಶ್ರೀ ಹುಲಿಗಮ್ಮ ದೇವಿ ದರ್ಶನ ಪಡೆದುಕೊಂಡರು. ಸಂಕ್ರಮಣದ ಹಿನ್ನೆಲೆ ಹುಲಿಗಿ ಬಳಿಯ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ಭಕ್ತರು ಬಳಿಕ ಸಾಮಾಜಿಕ ಅಂತರ ಮರೆತು ಶ್ರೀ ಹುಲಿಗಮ್ಮ ದೇವಿಯ ದರ್ಶನ ಪಡೆದರು. ಜನವರಿ 15 ರಿಂದ 31 ರವರೆಗೆ ಭಕ್ತರಿಗೆ ದರ್ಶನ ಸ್ಥಗಿತಗೊಳಿಸಲಾಗಿದೆ. ಕೋವಿಡ್ ಹಿನ್ನೆಲೆ ವೀಕೆಂಡ್ ಕರ್ಫ್ಯೂ ಜಾರಿ ಇರುವುದರಿಂದಾಗಿ ಗಂಗಾವತಿಯ ಬಿಲಾಲ್ ಮಸೀದಿಯ ಹಿಂದಿರುವ ರುದ್ರಭೂಮಿಯೊಂದನ್ನು ಉದ್ಯಾನವನದ ಹಾಗೆ ನಿರ್ಮಾಣ ಮಾಡುವ ಸಂಕಲ್ಪವನ್ನ ಸುಮಾರು 50 ಜನ ಮುಸ್ಲಿಂ ಯುವಕರು ಪಣತೊಟ್ಟಿದ್ದಾರೆ. ಈ ವೇಳೆ ಬಿಲಾಲ್ ಮಸೀದಿಯ ಅಧ್ಯಕ್ಷರಾದ ಫಕ್ರುದ್ದೀನ್ ಸಾಬ್, ಇದ್ಲಿ ಅಸ್ಕರ್, ಆಸಿಫ್ ಖಾನ್ ಮುಸ್ಲಿಂ ಸಮಾಜದ ಯುವಕರು ಹಾಜರಿದ್ದರು. ವೀಕೆಂಡ್ ಲಾಕ್ಡೌನ್ ಪ್ರಯುಕ್ತ ನಮ್ಮ ಬಿಲಾಲ್ ಮಸೀದ್ ಸದರ್ ಸಾಬ್ ಎಲ್ಲ ಮಸೀದಿಗಳಲ್ಲಿ ಇದರ ಬಗ್ಗೆ ಒಂದು ಇದು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಪ್ರತಿ ಸಟರ್ಡೇ ಆ್ಯಂಡ್ ಸಂಡೇ
ಕಬ್ರಸ್ತಾನ ಕ್ಲೀನಿಂಗ್ ಮಾಡೋಣ ಅಂತೇಳಿ. ಅದ್ರ ಪ್ರಯುಕ್ತ ಎಲ್ಲ ಹುಡುಗರು ಬಂದಿದ್ದೀವಿ. ಒಂದು ಇನ್ನೂ ಸಾಕಷ್ಟು ಜನ ಬರೋರು ಇದ್ದಾರೆ. ಎಲ್ಲರು ಕಲಿತು ಮಾಡಿದರೆ ಒಂದು ಮೂರಿಲ್ಲ ನಾಲ್ಕು ವಾರಗಳಲ್ಲಿ ಎಲ್ಲ ಕಬ್ರಸ್ತಾನ ಕ್ಲೀನ್ ಆಗುತ್ತೆ. ನಮ್ಮ ಗುರು ಹಿರಿಯರು ಕ್ಲೀನ್ ಇದ್ದಲ್ಲಿ ಮುಂದೆ ಸದಸ್ಯ ಹೇಳಿದಂಗೆ ನಾವು ಇಲ್ಲೇ ಹೋಗಬೇಕು, ಪ್ರತಿಯೊಬ್ಬರು ಇಲ್ಲೇ ಹೋಗಬೇಕಂತ ಇದ್ದಾಗ ಅದು ಕ್ಲೀನ್ ಇಟ್ಕೊಳ್ಳೋದು ನಮ್ಮ ಇದು ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಮಾಡೋಕ್ಕಂತೂ ನಾವು ಇವತ್ತು ಕೈ ದುಡ್ತೀವಿಲ್ಲ, ನಮ್ಮ ಜೊತೆಗೆ ನಮ್ಮ ಗೆಳೆಯರೆಲ್ಲ ಬರ್ತಾರಂತ ಆಶಿಸ್. ನನ್ನ ಎಲ್ಲ ಸಮಾಜ ಬಾಂಧವರಿಗೂ ಯುವಕ ಮಿತ್ರರಿಗೂ ನಿನ್ನೆ ದಿವಸ ಜುಮಾಕ್ ದಿನ ನಮ್ಮ ಮಸೀದಿಯಲ್ಲಿ ಎಲ್ಲಾನು ಮಾಡಿಸಿದ್ವಿ. ಯಾಕೆಂದರೆ ಶನಿವಾರ ಆಯ್ತು, ಎರಡು ದಿವಸ ವೀಕ್ಲಿ ಲಾಕ್ಡೌನ್ ಇರೋದ್ರಿಂದ ಖಾಲಿ ಇರದೆ ನಮ್ಮ ಕಬ್ರಸ್ತಾನ ಕ್ಲೀನ್ ಮಾಡಲು ನಮ್ಮ ಹಿರಿಯರೆಲ್ಲರೂ ಅಲ್ಲಿ ಇಲ್ಲೇ ಇದ್ದಾರೆ, ನಾವು ಮುಂದೆ ಎಲ್ಲಿಗೆ ಹೋಗೋರು, ಅದಕ್ಕೆ ಕಬ್ರಸ್ತಾನ ಕ್ಲೀನ್ ಮುಖಾಂತರ ನಾವು ಇದು ಮಾಡಿದ್ವಿ. ಇವತ್ತು ಒಂದು 50 ಜನ ಯುವಕರು ಬಂದಿದ್ದಾರೆ ಮಾಡ್ತಾ ಇದ್ದಾರೆ. ನಾಳೆ ನೀವು ಎಲ್ಲರೂ ಬರ್ರಿ, ಯಾಕಂದರೆ ಕಬ್ರಸ್ತಾನ ಹೆಂಗಿರ್ಬೇಕಂದ್ರೆ ಉದ್ಯಾನವನ ಇದ್ದಂಗೆ ಇರ್ಬೇಕು, ಗಾರ್ಡನ್ ಇದ್ದಂಗೆ ಇರ್ಬೇಕಂತಾರೆ. ನಮ್ಮ ಕಬ್ರಸ್ತಾನ ಈಗ ಯುವಕರಿಂದ 6 ತಿಂಗಳಿಂದ ನಡೆದಿದೆ. ಆದರೂ ಎಲ್ಲರೂ ಪಾಲ್ಗೊಂಡು ಈ ಕಬ್ರಸ್ತಾನ ಮಾದರಿ ಕಬ್ರಸ್ತಾನ ಆಗ್ಬೇಕು, ಎಲ್ಲರೂ ಬಂದು ನೋಡಂಗೆ ಆಗ್ಬೇಕು. ಎಲ್ಲ ಸ್ವಚ್ಛತೆ ಕಾರ್ಯ ಮಾಡಿದ್ವಿ, ಆಮೇಲೆ ಕಂಪೌಂಡು ಎಲ್ಲರೂ ಸೇರ್ ಮಾಡಿದ್ವಿ, ಗಿಡ ಗಂಟೆಗಳನ್ನೆಲ್ಲ ಕಡಿದು ಸ್ವಚ್ಛತೆ ಮಾಡಿದ್ವಿ 6 ತಿಂಗಳಿಂದ. ಈಗ ಮತ್ತೆ ಬೆಳೆದಿದೆ. ಪ್ರತಿ 3 ತಿಂಗಳು 6 ತಿಂಗಳೊಮ್ಮೆ ಇದನ್ನು ನಾವು ಕೆಲಸ ಮಾಡಿದರೆ ಕಬ್ರಸ್ತಾನ ಒಳ್ಳೆಯ ಒಂದು ಇದರಲ್ಲಿಂದ ಇರುತ್ತೆ. ಹಾಗಾಗಿ ಎಲ್ಲರೂ ಪಾಲ್ಗೊಳ್ಳಿ ಅಂತೇಳಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಇವತ್ತು ಗಂಗಾವತಿ ಸುನ್ನಿ ಮುಸ್ಲಿಂ ಕಬ್ರಸ್ತಾನ್ ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಬಿಲಾಲ್ ಮಸ್ಜಿದ್ದಿನ ಅಧ್ಯಕ್ಷರ ಒಂದು ಸಾನ್ನಿಧ್ಯದಲ್ಲಿ ನಾವು ಇವತ್ತು ಕಬ್ರಸ್ತಾನನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಗಂಗಾವತಿಯ ಯುವಕರೆಲ್ಲರೂ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಹೋದ ಲಾಕ್ಡೌನ್ನಲ್ಲಿ ನಾವೆಲ್ಲರೂ ಸೇರಿ ಸ್ವಚ್ಛತೆಯನ್ನು ಮಾಡಿದ್ದೀವಿ, ಆದರೆ ಮತ್ತೆ ಈಗ ಕಸ ಬೆಳೆಯೋದ್ರಿಂದ ಮತ್ತೆ ಇವಾಗ ಲಾಕ್ಡೌನ್ ಇರೋ ಒಂದು ಸಂದರ್ಭದಲ್ಲಿ ಯುವಕರೆಲ್ಲರೂ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಇನ್ನೂ ಕೆಲಸ ಆಗಬೇಕಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂತೆ ಈ ಒಂದು ಕಬ್ರಸ್ತಾನನ್ನು ಉದ್ಯಾನವನ ಮಾಡಬೇಕಾಗಿ ಒಂದು ಛಲವನ್ನು ತೊಟ್ಟಿದ್ದೀವಿ. ಇನ್ಶಾಅಲ್ಲಾ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡಿ ತೋರಿಸ್ತೇವೆ ಅಂತೇಳಿ ನಾವು ನಮ್ಮ ಗಂಗಾವತಿಯ ಮುಸ್ಲಿಂ ಯುವಕರ ಪರವಾಗಿ ನಾನು ಅಧ್ಯಕ್ಷರಿಗೆ ಹೇಳೋಕ್ಕೆ ಇಚ್ಛೆಪಡಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಪಟ್ಟಣದಲ್ಲಿರುವ PLD ಬ್ಯಾಂಕ್ ವ್ಯವಸ್ಥಾಪಕ ಅನೀಫ್ ನಿರಂತರವಾಗಿ ಗೈರು ಹಾಜರಾಗುತ್ತಿರುವುದರಿಂದ ಬ್ಯಾಂಕಿನ ಹಣಕಾಸು ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗುತ್ತಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಮಠ್ ಅಭಿಪ್ರಾಯಪಟ್ಟಿದ್ದಾರೆ. ಮೇಲಧಿಕಾರಿಗಳು ಗೈರು ಹಾಜರಾಗಿರುವ ವ್ಯವಸ್ಥಾಪಕನ ಮೇಲೆ ಕ್ರಮ ಕೈಗೊಳ್ಳದೆ ಅವರ ಬೆಂಬಲಕ್ಕೆ ನಿಂತಿರುವುದು ನಾನಾ ಅನುಮಾನಗಳಿಗೆ ಕಾರಣವಾಗಿದೆ ಎಂದು PLD ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಮಠ್ ಉಪಾಧ್ಯಕ್ಷ ಭೀಮರೆಡ್ಡಿ ಹೇಳಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ಬ್ಯಾಂಕಿನ ವ್ಯವಸ್ಥಾಪಕ ಉದ್ದೇಶಪೂರ್ವಕವಾಗಿ ನಿರಂತರವಾಗಿ ಗೈರು ಹಾಜರಾಗುತ್ತಿದ್ದಾರೆ. ಬ್ಯಾಂಕಿನ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ಕೆಲವರು ವೈಯಕ್ತಿಕ ಪ್ರತಿಷ್ಠೆ ತೋರಿಸಿಕೊಳ್ಳುವ ಉದ್ದೇಶದಿಂದ ಅನಗತ್ಯವಾಗಿ ಬ್ಯಾಂಕಿನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಮುಂದಾಗಿದ್ದಾರೆ. ರೈತರು ತಮ್ಮ ಸಾಲದ ಕಂತುಗಳನ್ನು ಪಾವತಿ ಮಾಡುವುದಕ್ಕೆ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಬಾಕಿ ಪ್ರಮಾಣ ಪತ್ರವನ್ನ ಪಡೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ. ಹಣ ಪಾವತಿಸಿದ ರೈತರಿಗೆ ಸರಿಯಾದ ರಸೀದಿ ಕೂಡ ಕೊಡ್ತಿಲ್ಲ. ವ್ಯವಸ್ಥಾಪಕ ಹನೀಫ್ ಸರಿಯಾಗಿ ಕೆಲಸ ಮಾಡುವಂತೆ ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ತಮ್ಮ ಬೇಜವಾಬ್ದಾರಿ ವರ್ತನೆಯನ್ನ ಸರಿಪಡಿಸಿಕೊಳ್ಳದೆ ಯಾವುದೇ ಅನುಮತಿ ಪಡೆದುಕೊಳ್ಳದೆ ಗೈರು ಹಾಜರಿಯಾಗಿ ವ್ಯವಸ್ಥಾಪಕ ಹುದ್ದೆಯಲ್ಲಿ ಮುಂದುವರಿಯುತ್ತಿರುವುದು ಬ್ಯಾಂಕಿಗೆ ಮಾಡಿದ ಅಗೌರವವಾಗಿದೆ. ಬ್ಯಾಂಕಿನಲ್ಲಿ ವಿಶೇಷ ಅಧಿಕಾರಿ ಹಾಗೂ ವ್ಯವಸ್ಥಾಪಕ ನಡೆಸುತ್ತಿರುವ ಎಲ್ಲ ವಿದ್ಯಮಾನಗಳನ್ನು ಗಮನಿಸಲಾಗುತ್ತಿದೆ. ಇವರ ವಿರುದ್ಧ ಕಾನೂನು ಹೋರಾಟ ಮಾಡುವುದಕ್ಕೆ ಸೂಕ್ತ ದಾಖಲೆಗಳನ್ನು ಇಟ್ಟುಕೊಳ್ಳಲಾಗಿದ್ದು ಶೀಘ್ರವೇ ದಾವೆ ಹೂಡಲಾಗುವುದು ಎಂದು ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಮಠ್ ಉಪಾಧ್ಯಕ್ಷ ಭೀಮರೆಡ್ಡಿ ಶಾಡ್ಲಗೇರಿ ಎಚ್ಚರಿಕೆ ನೀಡಿದ್ದಾರೆ. ಈರಣ್ಣ ತೋಟ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಯಲಬುರ್ಗ. ಕುಕನೂರು ಪಟ್ಟಣದಲ್ಲಿರುವ ಹೂನಕೇರಿ ಮಲ್ಲಯ್ಯನ ಜಾತ್ರೆ ಶುಕ್ರವಾರ ನೆರವೇರಿಸಲಾಯಿತು. ಕೋವಿಡ್ ಸೋಂಕಿತರ ಸಂಖ್ಯೆಯು ಹೆಚ್ಚಾಗ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರದ ನಿಯಮದಂತೆ ಕುಕನೂರು ಪಟ್ಟಣದಲ್ಲಿರುವ ಹೊನಗೇರಿ ಮಲ್ಲಯ್ಯ ದೇವಸ್ಥಾನದಲ್ಲಿ ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಜಾತ್ರಾ ಮಹೋತ್ಸವವನ್ನು ಶುಕ್ರವಾರ ಜರುಗಿಸಲಾಯಿತು. ಈ ವೇಳೆ ದೇವಸ್ಥಾನದಲ್ಲಿ ಸರಳವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ದರ್ಶನ ಪಡೆದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸೇವಾ ಸಮಿತಿಯ ಚುನಾಯಿತ ಪ್ರತಿನಿಧಿಗಳು, ಸುರಕ್ಷತಾ ಸಿಬ್ಬಂದಿಗಳು ಹಾಗೂ ದೇವಸ್ಥಾನದ ಭಕ್ತರು ಪಾಲ್ಗೊಂಡಿದ್ದರು. ಸುನೀಲ್ ಕುಮಾರ್ ಮಠ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಕುಕನೂರು
ಕೂಡ್ಲಿಗಿ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ನಗರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಮಕ್ಕಳು ತುಂಬಾ ವಿಶಿಷ್ಟವಾಗಿ ಆಚರಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಕ್ಕಳು ತಮ್ಮ ತಮ್ಮ ಮನೆಗಳಿಂದ ಸಕ್ಕರೆ, ಉರಿದ ಕಡಲೆ ಹಾಗೂ ಎಳ್ಳು ಮಿಶ್ರಿತ ಅಥವಾ ಬೆಲ್ಲ, ಎಳ್ಳು ಹಾಗೂ ಉರಿದ ಕಡಲೆ ಮಿಶ್ರಿತ ಪದಾರ್ಥಗಳನ್ನು ಬಟ್ಟಲಿನಲ್ಲಿ ತುಂಬಿಕೊಂಡು ಮನೆ ಮನೆಗೆ ತೆರಳಿ ಮನೆಯ ಮಂದಿಗೆಲ್ಲ ಸಿಹಿ ಹಂಚುವ ಮೂಲಕ ಮಕ್ಕಳು ಸಾಮೂಹಿಕವಾಗಿ ಸರ್ವರಿಗೂ ಶುಭ ಕೋರಿದ್ರು. ರಾಘವೇಂದ್ರ ಸಾಲುಮನಿ, ಕಿಶ್ಕಿನ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ಇದಾಗಿತ್ತು ಈ ದಿನದ ವರದಿ. ನಿರಂತರವಾಗಿ ನೋಡ್ತಾ ಇರಿ ಕಿಶ್ಕಿಂದ ಚಾನಲ್. ಕಿಶ್ಕಿಂದ ಚಾನಲ್ ಅಂದ್ರೆ ನೆಮ್ಮದಿಯ ನಾಳೆ ನಮ್ಮದು. ನಾನು ಸಂತೋಷ್, ನಮಸ್ಕಾರ.